மூர்ச்சிதனாகுத ஆரோபணம் கைவனே பிராத்ருமத்சல பரதனிகே துரபிசந்தியம் நினகே ஆதன் ஆவகம் நுடிதுதில்ல அகிதமம் தர்மஷீலங்கையேக்க நிந்தே பந்திகனேனோ நிலவனுப்பி சல்யமகே மேணெம்மனோ ஊரிகே மரளிதல் கரெது தந்தனோ தந்தையம் மத்தே மைதிலியம் அத்யந்த சுகசேவினியம் எந்தோ காணனத க்ளேஷதினோத வையல் கை தந்திகனோ தாழ்மே வச்சாங்க துடுக்கதில் ಶ್ರೀರಾಮನ ಧನಾತ್ಮಕ ಚಿಂತನೆಯನ್ನು ಅವನ ಮಾತುಗಳು ಬಿಂಬಿಸ್ತಾ ಇವೆ. ಭರತ ಯಾಕೆ ಬಂದಿರಬಹುದು? ಪ್ರಾಯಶಃ ನೆಲವನ್ನು ಮತ್ತೆ ನನಗೆ ಒಪ್ಪಿಸಲು ಬಂದಿರಬಹುದು, ಅಥವಾ ನಮ್ಮನ್ನು ಪುನಃ ಅಯೋಧ್ಯೆಗೆ ಕರೆದುಕೊಂಡು ಹೋಗಲು ತಂದೆಯನ್ನು ಕರೆದುಕೊಂಡು ಬಂದಿರಬಹುದು, ಅಥವಾ ಅತ್ಯಂತ ಸುಖ ಸೇವಿನಿಯಾದ ಮೈಥಿಲಿಯನ್ನು ಕಷ್ಟದಿಂದ ಪಾರು ಮಾಡಲಿಕ್ಕೆ, ಕಾನನದ ಕ್ಲೇಶದಿಂದ ಒಯ್ಯಲಿಕ್ಕೆ ಬಂದಿರಬಹುದಲ್ವೇ? ಹೀಗೆ ಮೂರು ಕಾರಣಗಳನ್ನು ರಾಮ ಯೋಚಿಸುವಾಗ ಆ ಮೂರು ಧನಾತ್ಮಕ ಚಿಂತನೆಗಳಾಗಿರುವುದನ್ನು ಗಮನಿಸಬೇಕು ನಾವು. ಯಾವುದೇ ವಿಷಯದ ಬಗ್ಗೆ ಕೂಡ ಧನಾತ್ಮಕವಾಗಿ ಯೋಚನೆ ಮಾಡಬಹುದು, ಋಣಾತ್ಮಕವಾಗಿ ಯೋಚನೆ ಮಾಡಬಹುದು. ಆ ಯೋಚನೆ ಆಯಾ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅವಲಂಬಿಸಿರುತ್ತೆ. ಶ್ರೀರಾಮನಂಥ ವ್ಯಕ್ತಿ ಯಾವಾಗಲೂ ಧನಾತ್ಮಕವಾಗಿಯೇ ಯೋಚನೆ ಮಾಡ್ತಕ್ಕಂಥವನು ಅನ್ನೋದು ಸ್ಪಷ್ಟವಾಗುತ್ತೆ ಅವನ ಈ ಮಾತುಗಳಿಂದ. ನೋಡು, ವಾಹಿನಿ ಮುಖದೊಳ್ ಎಂ ಅಯ್ಯನ ಒಲಿದಾನೆ ರಾಜಗಾಂಭೀರ್ಯದಿಂದ ಎಂತೂ ಶತ್ರುಂಜಯಂ ಬರುತ್ತಲಿದೆ ಸೌಮಿತ್ರಿ. ನೋಡಯ್ಯ, ಲಕ್ಷ್ಮಣ ದೂರದಲ್ಲಿ ಕಾಣ್ತಿರುವ ಸೈನ್ಯದಲ್ಲಿ ಅದರ ಮುಂದೆ ನಮ್ಮ ತಂದೆ ದಶರಥನಿಗೆ ಪ್ರಿಯವಾಗಿದ್ದಂತಹ ಪಟ್ಟದ ಆನೆ ಎಷ್ಟು ಗಂಭೀರವಾಗಿ ಬರ್ತಾ ಇದೆಯಲ್ಲ ನೋಡದನ್ನ. ಹೀಗೆ ರಾಮ ಭರತನ ಆಗಮನಕ್ಕೆ ಬೇರೆ ಒಂದು ಸದರ್ಥವನ್ನು ಆರೋಪಿಸ್ತಾ ಲಕ್ಷ್ಮಣನನ್ನು ಹೀಗೆ ನೋಡು, ಹೀಗೆ ನೋಡು ಅಂತ ಹೇಳ್ತಾನೆ. ನೋಡೋದು ಸೈನ್ಯವನ್ನು ನೋಡು ಅಂತಲ್ಲ, ನೀನು ನೋಡುವ ಕ್ರಮವೇ ಬದಲಾಗಬೇಕು ಅನ್ನುವಂಥ ಸೂಚನೆ ರಾಮನ ಮಾತಿನಲ್ಲಿರೋ ಹಾಗಿದೆ. ನೋಡು ನೋಡು ಲಕ್ಷ್ಮಣ, ನೋಡು ಲಕ್ಷ್ಮಣ, ವಾಹಿನಿ ಮುಖದೊಳ್ ಎಮ್ಮಯ್ಯನೊಲಿದ ಆನೆ ರಾಜಗಾಂಭೀರ್ಯದಿಂದ ಎಂತು ಶತ್ರುಂಜಯಂ ಬರುತ್ತಲಿದೆ. ನೋಡು ಸೌಮಿತ್ರಿ, ತೋರದು ಏತಕೋ ಏನೋ ಲೋಕ ಪೂಜಿತ ದೇವದಶರಥ ಸೀತಾತಪತ್ ಏತಕೋ ತೋರದು ಮನಕ್ಕೆ ಏನೋ ಸಂಭವಿಸುತ್ತಿದೆ ಸಂಶಯ. ಭದ್ರೇ ಕೈ ಮುಗಿವಂ ಇಲ್ಲಿಂದೆ ಪಿತೃಪದ ಪಯೋರುಹಕೇ
ಭರತನ ಸೇನೆ ಬೆಟ್ಟದ ಸಮೀಪಕ್ಕೆ ಬರ್ತಾ ಇದೆ. ಸೇನೆಯ ಮುಂದೆ ಶತ್ರುಂಜಯ ಎಂಬ ಹೆಸರಿನ ದಶರಥನ ಪಟ್ಟದಾನೆ ಕಾಣಿಸ್ತಾ ಇದೆ. ಅಲ್ಲಿವರೆಗೂ ಉತ್ಸಾಹ ಸಂತೋಷದಲ್ಲಿದ್ದಂತಹ ರಾಮನ ಮನಸ್ಸು ಒಮ್ಮೆಗೆ ವಿಷಾದಮುಖಿಯಾಗುತ್ತೆ. ಕಾರಣ, ಒಂದು ಆಶಂಕೆ ಅವನ ಮನಸ್ಸಲ್ಲಿ ಮೂಡ್ತಾ ಇದೆ. ಪಟ್ಟದಾನೆ ಕಾಣಿಸ್ತು, ಆದರೆ ತಂದೆಯ ಬೆಳ್ಗುಡೆ ಯಾಕೆ ಕಾಣಿಸ್ತಾ ಇಲ್ಲ? ದಶರಥನ ಸಿತಾತಪತ್ರ ಯಾಕೆ ಕಾಣ್ತಾ ಇಲ್ಲ? ಮನಸ್ಸಿಗೆ ಏನೋ ಸಂದೇಹ ಸಂಭವಿಸ್ತಾ ಇದೆ, ಏನೋ ಸಂಶಯ ಉಂಟಾಗ್ತಿದೆ. ಸೀತಾ, ಇಲ್ಲಿಂದಲೇ ತಂದೆಯ ಕಾಲ್ ಕಮಲಗಳಿಗೆ ನಮಸ್ಕರಿಸೋಣ ಅನ್ನುತ್ತಾನೆ ರಾಮ. ಲಕ್ಷ್ಮಣನ ಕಡೆ ತಿರುಗಿ ತನ್ನ ಮನಸ್ಸಿನ ಉದ್ರೇಕವನ್ನು, ಭಾವತುಮಲವನ್ನು ಅತ್ಯಂತ ಆರ್ದ್ರವಾದ ನುಡಿಗಳಲ್ಲಿ ಶ್ರೀರಾಮ ವ್ಯಕ್ತಪಡಿಸ್ತಾನೆ. ವತ್ಸ ಲಕ್ಷ್ಮಣ, ಅಯ್ಯೋ, ಹನಿ ತುಂಬುತ್ತಿದೆ ಕಣ್ಣಿಗೆ. ಕಾರಣವನ್ನು ಅರಿಯನ್ ಏತಕೋ, ಕಂಠ ಕೊದಗುತ್ತಿದೆ ಶಿಶು ಗದ್ಗದಂ. ತಾಯಿ ತಂದೆಯರನ್ ಇಂದೊರೊಮ್ಮೆ ಕಾಣ್ಬೆವೆಂಬುಲ್ಲಾಸಂ ಅದೇದಿಟಂ ಕಾರಣಂ. ವತ್ಸ ಲಕ್ಷ್ಮಣ, ಅಯ್ಯೋ, ಹನಿ ತುಂಬುತ್ತಿದೆ ಕಣ್ಣಿಗೆ. ವತ್ಸ ಲಕ್ಷ್ಮಣ, ವತ್ಸ ಲಕ್ಷ್ಮಣ, ಅಯ್ಯೋ, ಹನಿ ತುಂಬುತ್ತಿದೆ ಕಣ್ಣಿಗೆ. ಕಾರಣವನ್ ಅರಿಯನ್ ಏತಕೋ, ಕಂಠಕ್ಕೆ ಒದಗುತ್ತಿದೆ ಶಿಶು ಗದ್ಗದಂ. ತಾಯಿ ತಂದೆಯರನ್ ಇನ್ನೊಮ್ಮೆ ಕಾಣ್ಬೇವು ಎಂಬ ಉಲ್ಲಾಸಂ ಅದದಿಟಂ ಕಾರಣಂ. ಮೌನಿಯಾದನು ರಾಮ ನಿಂತೆಂದು ಲಕ್ಷ್ಮಣಂ ಲಜ್ಜಾವಿಷಾದಮಂ ತುಳಿದೆ ಮೋದದಿಂ ಕಣ್ಣಾದನ್ ಅತ್ತಣ್ಗೆ ಪತಿಯ ಕೆಲದಲ್ಲಿ ಸೀತೆ ನಿಂತು ನೋಡಿದಳ್ ಆತನ ಆತ್ಮದ ಅನುಕಂಪನಕ್ಕೆ ಪ್ರತಿಕಂಪಿಸುವ ವೀಣೆಯ ಉಜ್ವಲ ತಂತ್ರಿಯಂತೆ. ಶ್ರೀರಾಮಚಂದ್ರನ ಆರ್ದ್ರವಾದ ಕರುಣಾಪೂರ್ವಕ ಮಾತುಗಳಿಗೆ ಲಕ್ಷ್ಮಣ ಈಗ ಲಜ್ಜಾವಿಷಾದದಿಂದ ತಲೆ ತಗ್ಗಿಸ್ತಾನೆ. ನಾನು ಎಂಥ ದುಡುಕಿನ ಅಭಿಪ್ರಾಯವನ್ನು ಪಡೆದನಲ್ಲ ಭರತನ ಬಗ್ಗೆ. ಪತಿಯ ಪಕ್ಕದಲ್ಲಿದ್ದ ಸೀತೆ ರಾಮನ ಮುಖವನ್ನು ನೋಡ್ತಾಳೆ. ರಾಮನ ಅಂತರಂಗದ ಅನುಕಂಪನಕ್ಕೆ ಪ್ರತಿಕಂಪಿಸುವ ವೀಣೆಯಾಗ್ತಾಳೆ ಆಕೆ. ಈ ವೀಣೆ ಮತ್ತು ವೈಣಿಕನ ಪ್ರತಿಮೆಯನ್ನು ನಾವು ಆರಂಭದಲ್ಲೇ ನೋಡಿದ್ದೇವೆ. ಅಲ್ಲಿ ರಾಮ ಸೀತಾ ಸರಸ ದಾಂಪತ್ಯದಲ್ಲಿ ಪರಸ್ಪರ ಸೇರುವ ಸಂದರ್ಭದಲ್ಲಿ ಅತ್ಯಂತ ರಮ್ಯವಾದ ರೀತಿಯಲ್ಲಿ ವೀಣೆ ಮತ್ತು ವೈಣಿಕನ ಧ್ವನಿ ಬರ್ತದೆ. ಆದರೆ ಇದು ವಿಪರೀತವಾದ, ಅದಕ್ಕೆ ವಿರುದ್ಧವಾದಂಥ ದೆಸೆ. ದುಃಖದ ಸಂದರ್ಭದಲ್ಲೂ ಕೂಡ ರಾಮನ ಅಂತರಂಗದ ಧ್ವನಿಗೆ ಹಾಗೇ ಪ್ರತಿಧ್ವನಿಸ್ತಿದ್ದಾಳೆ ವೀಣೆ. ಹೇಗೆ ಶ್ರುತಿಗೊಂಡ ವೀಣೆ ನುಡಿಯುವ ಹಾಗೆ ಸೀತಾ. ಇದು ಮತ್ತೆ ಅವರ ದಾಂಪತ್ಯವನ್ನು ಮತ್ತಷ್ಟು ಸುಂದರಗೊಳಿಸುವಂತಹ ಒಂದು ರೂಪಕ ಅಂತ ನಾನು ಭಾವಿಸ್ತೇನೆ. ಆದರೆ ಮುಂದಿನ ಮಾತುಗಳು ರಾಮ ಸೀತ ಲಕ್ಷ್ಮಣ ಆಡಿದ್ದಲ್ಲ, ಇದ್ದಕ್ಕಿದ್ದ ಹಾಗೆ ಕವಿ ಪ್ರವೇಶ ಮಾಡ್ತಾರೆ. ಕವಿ ಕುವೆಂಪು ಆಗ ತಮ್ಮ ಸ್ವಂತ ಧ್ವನಿಯೊಂದನ್ನು ಎತ್ತಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಹೇಗಾಯಿತು, ಭರತ ಯಾಕೆ ಇಲ್ಲಿಗೆ ಬಂದ ಅನ್ನುವಂಥ ಪೂರ್ವ ವೃತ್ತಾಂತವನ್ನು ಕಥನ ಮಾಡ್ತಾರೆ. ಇದು ಕಥನದ ತಂತ್ರ ಮಾತ್ರ. ಅಲ್ಲಿಯವರೆಗೆ
ಎಡೆಬಿಡದೆ ನಡೆಯುವ ಚಟುವಟಿಕೆಗಳನ್ನು ಕ್ರಿಯಾಶೀಲತೆಯನ್ನು ವರ್ಣಿಸುವ ಕವಿ ಆಗ ಕಥನಕ್ಕೆ ಹಿಂದಿರುಗುತ್ತಾರೆ. ಈ ಕಥೆ ಮತ್ತು ಕಥನ ಇದೆಯಲ್ಲ, ಇದರ ಸ್ವಾರಸ್ಯ ಅಪೂರ್ವವಾದದ್ದು. ಸಾಮಾನ್ಯ ಕಥೆಗಾರರು ಕವಿಗಳು ಕಥೆಗೆ ತೊಡಗಿದರೆ ಮಹತ್ವದ ಕವಿಗಳು ಯಾವಾಗಲೂ ಕಥನಕ್ಕೆ ಮನಸ್ಸು ಮಾಡುತ್ತಾರೆ. ಆ ಕಥನ ಕಥೆಯ ಅಂತರಾತ್ಮವನ್ನು ನಿನದಿಸುವ ಶಕ್ತಿಯನ್ನು ಪಡೆದಿರುತ್ತೆ. ಶ್ರೀರಾಮ ಲಕ್ಷ್ಮಣ ಸೀತಾ ಹೀಗೆ ಭಾವ ಸಂವರ್ಧದಲ್ಲಿರಬೇಕಾದರೆ ಕುವೆಂಪು ಒಮ್ಮೆಗೆ ಮಧ್ಯಪ್ರವೇಶ ಮಾಡಿ ಕವಿ ಹೇಳ್ತಾರೆ. ಭರತನು ರಾಮನನ್ನು ಅಯೋಧ್ಯೆಗೆ ಹಿಂದಿರುಗಿಸಿ ಕರ್ಕೊಂಡು ಬರಬೇಕಂತ ಹೊರಟಾಗ ಇಡೀ ಅಯೋಧ್ಯ ಪುರಿಯೇ ಅವನನ್ನು ಹಿಂಬಾಲಿಸ್ತು. ಗುರುಜನರು ಬಂದರು, ತಾಯಿಯಂದರು ಬಂದರು, ಹೀಗೆ ದೊಡ್ಡ ಸಮೂಹ ದಂಡು ಕಟ್ಟಿಕೊಂಡಂತೆ ರಾಮನನ್ನು ಹುಡುಕಿಕೊಂಡು ಕಾಡಿಗೆ ಹೊರಟು ಹೀಗೆ ಅವರು ಬರ್ತಾ ಇದ್ರು ಅನ್ನುವಂಥ ಮಾತನ್ನು ಕವಿಧ್ವನಿಯಲ್ಲಿ ನಾವು ಕೇಳ್ತಾ ಇದ್ದೀವಿ. ನಗರಮಂ ಪರ್ವಿದುದು ಭರತ ದೇವಂ ಭ್ರಾತೃವತ್ಸಲಂ, ಪೊಡವಿ ಪಟ್ಟಣವನ್ನೊಲ್ಲದೆಯೇ ರಾಮಚಂದ್ರನ ಮರಳಿಸಿ ಪುರಕ್ಕೆ ಮರಳಿ ಕರತರಲ್ ಅರಣ್ಯಮಂ ನಡೆವೆಂಬ ಶುಭಂ. ಹೀಗೆ ಹೊರಟಂತಹ ಭರತ ಯಾವ ರೀತಿಯಲ್ಲಿ ಪ್ರಯಾಣ ಮಾಡಿಕೊಂಡು ಬಂದ, ಯಾರ್ಯಾರನ್ನ ನೋಡಿದ, ಈ ಚಿತ್ರಣಗಳನ್ನು ನಾವು ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಈಗ ಕೇಳೋಣ ಭರತನ ರಾಮನ ಹುಡುಕಾಟದ ಕಾಡು ಪ್ರಯಾಣವನ್ನು. ನಗರಮಂ ಪರ್ವಿದುದೋ ಭರತದೇವಂ ಭ್ರಾತೃವತ್ಸಲಂ, ಪೊಡವಿಪಟ್ಟವನ್ ವಲ್ಲದೆಯೇ ರಾಮಚಂದ್ರನಂ ಮರಳಿಸಿ ಪುರಕ್ಕೆ ಮರಳಿ ಕರೆತರ ಅರಣ್ಯಮಂ ನಡೆವನ್ ಎಂಬುಭಂ. ನಗರಮಂ ಪರ್ವಿದುದೋ ನಾ ಮುಂದೆ ತಾ ಮುಂದೆ ಎಂದು ಸಂದಣಿಸಿದೈ ಮಂದಿಗೆ ಭರತನ ಹಿಂದೆ ದಂಡುಗೊಂಡಂತೆ ನಡೆಗೊಂಡು ನಿಂತುಟು ಅಯೋಧ್ಯೆ. ಭರತ ದೊಡ್ಡ ಸಮೂಹದೊಂದಿಗೆ ಕಾಡಿನಲ್ಲಿ ರಾಮನನ್ನು ಅರಸಿಕೊಂಡು ಬರ್ತಿರಬೇಕಾದ್ರೆ ಅಲ್ಲಲ್ಲಿ ಉಳಿಯುತ್ತಾ ಬೀಡು ಮಾಡ್ತಾ ದಾರಿಯಲ್ಲಿ ಬಾವಿ ಕೆರೆ ಕಟ್ಟೆಗಳನ್ನು ಕಟ್ಟಿಸ್ತಾ ನೀರಿಗೋಸ್ಕರ ಕಾಡನ್ನು ಕಡಿದು ದಾರಿ ಮಾಡಿಕೊಳ್ತಾ ಹೀಗೆ ವಿಭಿನ್ನ ದೇಶಕ್ಕೆ ಕಾಡಿಗೆ ನಾಡಿನವರು ದೊಡ್ಡ ಪ್ರವಾಹದಾಗಿ ಬರ್ತಾ ಇದ್ದಾರೆ. ಇದು ಒಂದು ವಿಚಿತ್ರವಾದ ಸಂಕ್ರಮಣ ಸ್ಥಿತಿ, ನಗರ ಮತ್ತು ಕಾಡುಗಳ ಸಂಘರ್ಷದ ಚಿತ್ರವನ್ನು ನಾವು ನೋಡ್ತೇವೆ. ಹೀಗೆ ಭರತನು ತನ್ನ ದೊಡ್ಡ ಸಮೂಹದೊಂದಿಗೆ ರಾಮನನ್ನು ಹುಡುಕಿಕೊಂಡು ಅಯೋಧ್ಯೆಯೇ ಕಾಡಿಗೆ ಬಂತು ಅನ್ನೋ ಹಾಗೆ ಬರ್ತಾ ಇದ್ದಾನಂತೆ. ಪರಿದುದು ಅಯೋಧ್ಯೆ ದುಃಖಿ ಭರತನ ಹಿಂದೆ ಉಕ್ಕಿ ನೂಂಕುತ ಮುಂದೆ ರಾಮಚಂದ್ರೋನ್ಮೋದದಿಂದೆ. ಇದು ಬಹಳ ಅದ್ಭುತವಾದ ಒಂದು ರೂಪಕ. ಅದನ್ನೀಗ ಕೇಳೋಣಂತೆ ಯಾವ ರೀತಿಯಲ್ಲಿ ಅವರು ಕಾಡಿನ ಕಡೆ ಪ್ರಯಾಣ ಮಾಡಿದರು ಅನ್ನುವಂಥ ಅದ್ಭುತವಾದ ಚಿತ್ರವನ್ನು. ದಟ್ಟಡವಿಯೊಳ್ ಬಟ್ಟೆ ಎಂ ಕೊರೆಯುದ ಕಟ್ಟಿ ಕೆರೆ ಕಟ್ಟೆ ಬಾವಿಯಂ, ಬೆಟ್ಟಿತು ನೆಲದೊಳ್ ಇರ್ಪು ಪುಟ್ಟುವಂತೆ ಎಸಗುದ ಪಳ್ಳ ಕೊಳ್ಳಂಗಳಿಗೆ ಸೇತುಗಟ್ಟುತೆ ದಾಂಟಿ ನಡೆಯುದಂ ಕ್ರಮದಿಂದೆ ಪಯಣ ಪಯಣಂಗೊಟ್ಟು ಬೀಡು ಬೀಡಂ ಬಿಟ್ಟು ರವಿಕುಲದ ನಾಗರಿಕತೆಯೇ ವಿಪಿನ ದೇಶಮಂ ವಿಕ್ರಮದಳ್ ಆಕ್ರಮಿದಿತು ಎನೆ ಪರಿದುದು ಅಯೋಧ್ಯೆ. ಹೀಗೆ
ಭರತ ಮತ್ತು ಅವನ ದೊಡ್ಡ ಸಮೂಹ ಸಮುದ್ರದ ಉಪಾದಿಯಲ್ಲಿ ಉಕ್ಕಿ ಉಕ್ಕಿ ಶ್ರೀರಾಮನ ಕಡೆ ಹರಿಯುತ್ತಿರುವಂಥ ದೃಶ್ಯ ಕವಿಗೆ ಒಂದು ರೂಪಕ ಸೃಷ್ಟಿಗೆ ಕಾರಣವಾಗಿದೆ. ಸಮುದ್ರದ ಭರತದ ಉಕ್ಕು ರಾಮಚಂದ್ರನ ಮುಖದರ್ಶನದಿಂದ ದುಃಖಿ ಭರತ ಹಿಂದೆ ಉಕ್ಕಿ ನೂಂಕುತೆ ಮುಂದೆ ರಾಮಚಂದ್ರೋನ್ಮಾದದಿಂದೆ. ಚಂದ್ರನ ಕಂಡಾಗ ಅಂಬುದಿ ಹಿಗ್ಗುವುದಯ್ಯ, ಹಾಗೆ ರಾಮಚಂದ್ರನನ್ನು ನೋಡುವುದಕ್ಕೋಸ್ಕರ ಭರತನೆಂಬ ದೊಡ್ಡ ಸಮುದ್ರ ಉಕ್ಕಿ ಉಕ್ಕಿ ಬರ್ತಾ ಇದೆ ಎನ್ನುವಂಥ ರೂಪಕವನ್ನು ಕುವೆಂಪು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಉಕ್ಕಿ ಉಕ್ಕಿ ಬರುವ ಸಮುದ್ರದ ಹಾಗೆ ಭರತನ ಸಮೂಹ ರಾಮನ ಕಡೆ ಬರ್ತಾ ಇದೆ. ಕಾಡನ್ನು ದಾಟಿ ಬೆಟ್ಟದ ಅಡಿಗೆ ಅವರು ಬರ್ತಾ ಇದ್ದಾರೆ. ಚಿತ್ರಕೂಟ ಪರ್ವತ ಕಾಣಿಸ್ತಾ ಇದೆ. ಯಾವ ರೀತಿಯಲ್ಲಿ ಶ್ರೀರಾಮನನ್ನು ನೋಡಬೇಕು ಅನ್ನುವಂಥ ಆತಂಕದಲ್ಲಿ ಬರ್ತಾ ಇದ್ದಾನೆ. ಆ ಚಿತ್ರವನ್ನು ಮುಂದಿನ ಸಾಲುಗಳಲ್ಲಿ ಗಮನಿಸೋಣ. ದುಃಖಿ ಭರತನ ಹಿಂದೆ ಉಕ್ಕಿ ನೂಂಕುತೆ. ದುಃಖಿ ಭರತನ ಹಿಂದೆ ಉಕ್ಕಿ ನೂಂಕುತೆ ಮುಂದೆ ರಾಮಚಂದ್ರೋನ್ಮಾದದಿಂದೆ ಗುಗನಂ ಬೆರತಿಗೆ ಜಾಹ್ನವಿಯನುತ್ತರಿಸಿ ಋಷಿ ಭರದ್ವಾಜಂಗೆ ಪಿರಿಯ ಅತಿಥಿಯಾಗಿ ನಿಂದು ಆತನ ಜತೆಗೂಡಿ ವಿಪಿನ ಸರಣಿಯನು ಒರೆಯುತೈ ತಂದನ ಬೀಳ್ಕೊಂಡು ನಡೆಯ ಭರತಂ ಕರೆದು ಮೆರೆದು ಚಿತ್ರಕೂಟಂ ದೊರೆಯ ಮನವರಿತು ಜನಸೇನೆ ಮಂತ್ರಾಜ್ಞೆಯಂ ಮೊರೆಗಡಲ್ ಮೋನವಪ್ಪಂತೆ ನಿಶ್ಯಬ್ಧವಾದುದೈ. ಮೊರೆಯುವ ಕಡಲು ಮೌನವನ್ನು ಪಡೆದ ಹಾಗೆ ಇಡೀ ಜನಸಮುದಾಯ ನಿಶ್ಶಬ್ದತೆಯನ್ನು ಪಡೆಯುತ್ತಂತೆ. ಭರತ ಅಂದ್ಕೊಳ್ತಾನೆ, ರಾಮನನ್ನು ನೋಡಲಿಕ್ಕೆ ಕೆಲವರು ಮಾತ್ರ ಹೋದರೆ ಸರಿ ಅಂತ ಹೇಳಿ ಗುಹ ಶತ್ರುಘ್ನ ಮಂತ್ರಿ ಸುಮಂತ್ರರೊಂದಿಗೆ ಭರತನು ಶ್ರೀರಾಮನನ್ನು ನೋಡೋದಕ್ಕೋಸ್ಕರ ಬೆಟ್ಟವನ್ನು ಏರಿ ಹೋಗ್ತಾ ಇದ್ದಾನೆ. ಸಕಲರಂ ನಿಲವೇಳ್ದು ಬಿಯದರರಸಂ ಗುಹನನನ್ ಅಂತೆ ಶತ್ರುಘ್ನನಂ ಮೇಣ್ ಸುಮಂತ್ರನಂ ತನ್ನೊಡನೆ ಬರವೇಳ್ದು. ಕೇಳೋಣ ಹೇಗೆ ಭರತ ರಾಮನ ಸನ್ನಿಧಿಗೆ ನಡೆದ ಅಂತ. ಸಕಲರಂ ನಿಲವೇಳ್ದು ಬಿಯದರ ಅರಸಂ ಗುಹನಂ ಅಂತೆ ಶತ್ರುಘ್ನನಂ ಮೇಣೋ ಸುಮಂತ್ರನಂ ತನ್ನೊಡನೆ ಬರವೇಳ್ದು ಚೀರವಲ್ಕಲವುಟ್ಟು ಜಡೆ ಒತ್ತ ದೀನಮುಖೇ ತಾರುಣ್ಯಕ್ಕೆ ಅಡಿಯಿಡುವ ಕೌಮಾರ ಮೂರ್ತಿಯು ಆ ಬಾಲ ಋಷಿ ಕಾಡನ್ ಏರಿದನು ರಾಮಾಶ್ರಮಕ್ಕೆ ಮಾತೃವಕ್ಷವನ್ ಅರಸುತ ಅರ್ಭಕಂ ಅಡರುವಂತೆ. ಶ್ರೀರಾಮ ಮತ್ತು
ಭರತರ ಸಂಬಂಧವನ್ನು ಬೇರೊಂದು ನಿಲುವಿಗೆ ಎತ್ತುವ ಚಿತ್ರ ಇದು. ರಾಮಾಶ್ರಮಕ್ಕೆ ಭರತ ಬಂದದ್ದು ಹೇಗಿತ್ತಂದರೆ, ಮಾತೃವಕ್ಷವನ್ನು ಅರಸುತ ಅರ್ಭಕನು ಅಡರುವಂತೆ. ಮಗು ತಾಯಿಯನ್ನು ಹುಡುಕಿಕೊಂಡು ಆಕೆಯ ಸಮೀಪ ಬರುವಂತೆ ಭರತನು ರಾಮನ ಬಳಿಗೆ ಬಂದನು. ಹೊಸ ರೀತಿಯ ಒಂದು ಸಂಬಂಧ ಚಿತ್ರಣದೊಂದಿಗೆ ಕುವೆಂಪು ಆ ರಾಮಭರತರ ಅನ್ಯೋನ್ಯವಾದ ಪ್ರೀತಿಯನ್ನು ವ್ಯಕ್ತ ಮಾಡಿದ್ದಾರೆ. ರಾಮ ಲಕ್ಷ್ಮಣರಿಗೆ ಹೇಗೆ ಧೂಳಿನ ನೋಟ ಕಾಣಿಸ್ತೋ ಹಾಗೇನೆ ಭರತನಿಗೆ ಒಂದು ಬೆಂಕಿಯ ಧ್ವಜ ಕಾಣಿಸ್ತು ಅನ್ನುವಂಥದ್ದು. ಕಾಡಿನಲ್ಲಿ ಬೆಂಕಿ ಕಂಡರೆ, ಹೊಗೆ ಕಂಡರೆ ಅಲ್ಲಿ ಜನವಸತಿ ಇದೆ ಅಂತನ್ನುವಂಥದ್ದು ಕಲ್ಪನೆ. ಆದ್ದರಿಂದ ರಾಮನ ವಸತಿ ಸಮೀಪವಾಗ್ತಿದೆ ಅನ್ನುವುದರ ಸೂಚನೆ ಈ ಅಗ್ನಿಧ್ವಜದ ಚಿತ್ರಣ. ನಡುವಗಲ ಸುಡು ಬಿಸಿಲ್ಗೆ ಎಲಗೂಡೆಯ ನೊಟ್ಟೈಸಿ ನೆಳಲ ಕುತ್ತುರೊಳ್ಗಿದ್ದ ಪಳುವದೊಳ್ ನಡೆದಿರ ಕಾಣಿಸಿತ್ತು ಅಂಬರದ ಬೆಳ್ಮುಗಿಲ್ಗೆ ಇದಿರ್ ಎಳ್ದ ಧೂಮ ವಿನ್ಯಾಸದ ಅಗ್ನಿಧ್ವನ ನಿಕಟದ ಗಗ ಆ ಗಿರಿ ತಟದ ಅಡವಿಯಿಂದೆ ನಲ್ಮೂಡಿ ಮುಂಬರಿಯೇಗ ಮುಟ್ಟಿ ಬಂದುದು ಮುಂದೆ ಮಂದಾಕಿನಿಯ ತುಂಬು ನೀರ್ದಾರಿ ಕಟ್ಟಲ್ ಆಳ್ಗಳ್ ಕಟ್ಟಿಗೆಯನ್ ಒಟ್ಟಿ ತೇಲ್ದುದೋಡಂ ದಡಕೆ ಆ ಕಡೆಯ ನಾವೆಯೊಳ್ ನಿಂದ ಭರತಂ ಧೂಮಲೇಖೆಯನೆ ನೋಡುದಂ ತನ್ನೊಳಗೆ ತಾನು ಶ್ರೀರಾಮ ವಸತಿಯ ಧೂಮ್ರ ಧ್ವಜವನ್ನು ಗುರುತಿಸಿ ಆ ನಿಟ್ಟಿನತ್ತ ಭರತ ಸಮೀಪಿಸ್ತಾ ಇದ್ದಾನೆ. ಮಧ್ಯೆ ಗಂಗಾ ನದಿ, ತೆಪ್ಪ ಕಟ್ಟಿ ನದಿಯನ್ನು ದಾಟಿ ಈಚೆಯ ದಡಕ್ಕೆ ಬರ್ತಾರೆ. ಯಾರ ಮುಖವನ್ನು ನೋಡಲಿಕ್ಕೆ ನಾನು ಇಷ್ಟು ಕಷ್ಟಪಟ್ಟು ಬಂದಿದ್ನೋ, ಅಂತಹ ಶ್ರೀರಾಮ ಹತ್ತಿರವಾಗ್ತಿದ್ದಾನೆ ಹತ್ತಿರವಾಗ್ತಿದ್ದಾನೆ ಅನ್ನುವಂಥ ಭಾವ ಭರತನ ಮನಸ್ಸಲ್ಲಿ. ಅವನ ರೂಪವನ್ನು ನೋಡೋದಕ್ಕೆ, ಅವನ ಮಂಜುಳ ಧ್ವನಿಯನ್ನು ಕೇಳೋದಕ್ಕೆ ಕಾತರನಾಗಿ ಭರತ ರಾಮಾಶ್ರಮದ ಕಡೆ ಧಾವಿಸ್ತಾ ಇದ್ದಾನೆ. ಆರವದನೋರವಿಂದಮಂ ನೋಡಿ ಮಕರಂದಮಂ ಹೀರಿ ಜನನಯನೋಳಿ ತೃಪ್ತಿಯರಿಯವೋ ತಿರೆಯಿತ್ತು ಪೊರೆ ಇಳಿಸುವ ಅನ್ನೆಗಂ ಕುಸಿದು ಕುಗ್ಗಿದ ಬಾಳ್ಗೆ ಶಾಂತಿ ಇಲ್ಲ ಎನಗೆ ಇಂತು ಧೂಮ ಪ್ರತೀಕದಿಂ ರಾಮನಂಭೋವಿತಿರೆ ಬಂದು ಮುಟ್ಟಿತ್ವೋಡಂ ಆ ಪಾರಮಂ ಶೈಲಚರಣತಲವನಸೀಮಿಯಂ
ಶಮಿಸಿದನು ಮುಟ್ಟಿ ಮೃತ್ತಿಕೆಯನ್ ಆರಾಮ ಚರಣ ಸ್ಪರ್ಶ ಪೂಜ್ಯಮಂ. ಋಷ್ಯಮೂಕ ಪರ್ವತದ ತಪ್ಪಲಿಗೆ ಬಂದಂತಹ ಭರತ ರಾಮ ಪಾದಸ್ಪರ್ಶದಿಂದ ಪುನೀತವಾಗಿರುವಂತಹ ಆ ನೆಲದ ಧೂಳಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಶ್ರೀರಾಮನ ಬಗ್ಗೆ ಭರತನಿಗಿರುವಂಥ ಭಕ್ತಿಭಾವ ಇಲ್ಲಿ ಅಭಿವ್ಯಕ್ತವಾಗಿದೆ. ಪಕ್ಕದಲ್ಲೇ ಅನೇಕ ಜನವಸತಿಯ ಸೂಚನೆಗಳು ಕಂಡುಬರ್ತಾ ಇವೆ. ಸೂಕ್ಷ್ಮಜ್ಞನಾದಂತಹ ಭರತ ಅವನ್ನೆಲ್ಲ ಗಮನಿಸ್ತಾ ಇದ್ದಾನೆ. ಜನ ಇಲ್ಲಿ ವಾಸ ಮಾಡ್ತಿದ್ದಾರೆ ಅನ್ನೋದು ಸೂಚನೆಯಾಗಿ ಕಾಡ ಬೆರಣೆಗಳು ಇಲ್ಲಿ ಕಾಣಿಸ್ತಾ ಇವೆ. ಆ ಮಾತಿಗೆ ಗುಹ ಮತ್ತಷ್ಟು ಸೂಕ್ಷ್ಮಗಳನ್ನು ಹೇಳ್ತಾನೆ. ಇಲ್ಲಿ ಮುರಿದ ಹರೆಗಳಿವೆ, ಬಿಡಿಸಿದ ಹೂಗಳು ಉದುರಿವೆ, ಬಳ್ಳಿಯನ್ನು ಅಗಿದಿರುವಂತಹ ಬೇರಿಗಾಗಿ ಅಗಿದಿರುವಂತಹ ಆ ನೆಲದ ತಗ್ಗುಗಳು ಕಾಣಿಸ್ತಾ ಇವೆ. ಆದ್ದರಿಂದ ನಿಶ್ಚಿತವಾಗಿ ಸಮೀಪದಲ್ಲೇ ರಾಮ ಲಕ್ಷ್ಮಣ ಸೀತೆಯರು ವಾಸ ಮಾಡ್ತಿದ್ದಾರೆ. ರಾಮಾಶ್ರಮ ಇಲ್ಲಿಂದ ದೂರವಿಲ್ಲ ಅನ್ನುವ ಮಾತನ್ನು ಗುಹ ಕೂಡ ಭರತನಿಗೆ ಹೇಳ್ತಾನೆ. ಮುಂದೆ ಶತ್ರುಘ್ನ ಇದೆ ತಾಣಂ ಇರಬೇಕು, ಅದೋ ಅಲ್ಲಿ ತೋರ್ಪುದು ಆ ಮನುಜ ಸಂಚಾರ ಸೂಚಕ ಚಿಹ್ನೆ ಕಾಡುವೆರಣಿಯನ್ ಆರೋ ರಾಸಿ ಗೈರಿಹರಲ್ತೆ ಚಳಿಗೋಸಗಂ ಭರತನು ಗುಹಂ ಕರಿಮಯ್ಯ ಭೀಮಗಾತ್ರಂ ಕಾಡನ್ ಇನ್ನೊಂದು ತನಗೆ ಪಿರಿಮಯ್ಯಾಗಿ ತಿಳಿದವಂ ದಿಟಮಯ್ಯ ದಿಟಂ ಊಹೆ ಒಂದು ಏತಕ್ಕೆ ಎನ್ನ ಕಣ್ಣಿಗೆ ಕಾಣ್ಬವೆನಿತೆನಿತೋ ನರ ಕರ ಚರಣ ಚಿಹ್ನೆಗಳ. ಇಲ್ಲಿ ರಾಮ ಹೇಗೆ ಪ್ರಕೃತಿಯಲ್ಲಿ ಅವಿನಾಭಾವವನ್ನು ಹೊಂದಬಲ್ಲವನಾಗಿದ್ನೋ ಹಾಗೆಯೇ ಪ್ರಾಕೃತನಾದ ಗುಹ ಕೂಡ ಪ್ರಕೃತಿಯೊಂದಿಗೆ ಸಮರಸ ಬೆರೆಯುವಂತಹ ಶಕ್ತಿಯನ್ನು ಪಡ್ಕೊಂಡಿದ್ದ ಅನ್ನುವಂಥದ್ದು ಇದು ವಿಶೇಷವಾದಂಥ ಸಂಗತಿ. ಆ ಭಾರಿ ದೇಹದ ಕಪ್ಪು ಬಣ್ಣದ ಗುಹ ಆ ಕಾಡು ತನ್ನ ಇನ್ನೊಂದು ಮೈ ಅನ್ನುವಂತೆ ಬದುಕಿದ್ದ ಅಂತ ಹೇಳಿ ಅವನು ಮಾತು ಬರ್ತಾ ಇದೆ. ಅಂತಹ ಗುಹ ಕೂಡ ಹೇಳ್ತಾನೆ, ಇಲ್ಲಿ ಹತ್ತಿರದಲ್ಲೇ ಶ್ರೀರಾಮ ವಾಸ ಮಾಡ್ತಿರಬೇಕು, ಅಲ್ಲಿಗೆ ಹೋಗೋಣ ಬನ್ನಿ ಅಂತ ಭರತನನ್ನು ಮತ್ತು ಅವನ ಜೊತೆಗಾರರನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ನೋಡಿವೋ ಅಲ್ಲಿ ಬಿದಿರು ಮೆಳೆಗೆಡೆ ಹುತ್ತ ಕೊತ್ತಿದೆ ಸಬುದೆ ಗಟ್ಟು ಬಟ್ಟೆಯರಿಯಲ್ ಅದೋ ಕುಶಚೀರಗಳನ್ ಅಲ್ಲಲ್ಲಿ ಕಟ್ಟಿಹರು ಕೊಂಬೆ ಕೊಂಬೆಗೆ ಕಣ್ಣ ಕುರು ಹಾಗಿ ಇದು ಇಲ್ಲಿ ಹೂಗೊಯ್ದು ಹೋಹಾಗಳ್ ಉದುರಿದ ಒಂದು ಹೂವಲ್ತು ಎರಡು ಮೂರು ನಾಲ್ಕು ಐದು ಆರು ಚಲ್ಲಿ ಹೋಗಿಗರ್ ಅಯ್ಯೋ ಇತ್ತಲಿತ್ತಲ್ ಬಂದಿ. ಅತ್ತ ಸೊರು ಅತ್ತ ದರಿ ಕಾಣಿರಿದೋ ಇದೆ ಹಾದಿ ಬಳಿ ಇರ್ಪುದಾಶ್ರಮಂ
ಕಂಪಿಂದೆ ಬೇಂಟೆ ನಾಯಿ ಮೀಗದಿರ್ಕೆ ಅರಿಯುವಂತೆ ಅರಿತೆ ನಾನು ಅನ್ನುತ್ತಾನೆ ಗುಹಾಯ್. ಅವನು ಬಳಸುವಂತಹ ಈ ಹೋಲಿಕೆ ಅವನಿಗೆ ಸಹಜವಾಗಿರುವಂಥದ್ದು. ಬೇಟೆ ನಾಯಿ ವಾಸನೆಯಿಂದ ಮೃಗದ ಇರುವನ್ನು ತಿಳಿಯುವಂತೆ ನಾನು ಇಲ್ಲಿ ಜನ ವಸತಿ ಇದೆ ಅನ್ನೋದನ್ನು ಗಮನಿಸಿದ್ದೇನೆ ಅಂತ ಗುಹ ಹೇಳ್ತಾ ಇದ್ದಾನೆ. ಅದು ಆ ಎತ್ತರದಲ್ಲಿ ಅಲ್ಲಿ ಯಾರೋ ಕಾಣ್ತಾ ಇದ್ದಾರಲ್ಲ, ಓ ಅದು ರಾಮನೇ, ಅಲ್ಲಿ ಕಾಣ್ತಾ ಇದ್ದಾಳೆ ದೇವಿ ಸೀತಾಮಾತೆ, ಪಕ್ಕದಲ್ಲಿದ್ದಾನೆ ಸೌಮಿತ್ರಿ. ಹೀಗೆ ನಿಧಾನವಾಗಿ ಆ ದೃಶ್ಯದ ವಿವರಗಳನ್ನು ಕವಿ ಕಟ್ಟಿಕೊಳ್ಳಿಕ್ಕೆ ಶುರು ಮಾಡ್ತಾರೆ ಗುಹನ ಮಾತಿನ ಮೂಲಕ. ಅತ್ತ ಸರು ಇತ್ತದರಿ ಕಾಣಿರ್ ಇದೋ ಇದೆದಾ ಇದೆಹಾದೆ, ಅತ್ತ ಸರು ಇತ್ತದರಿ ಕಾಣಿರಿದೋ ಇದೆಹಾರಿ, ಬಳಿಯಿರ್ಪುದಾಶ್ರಮಂ ಕಂಪಿಂದೆ ಬೇಂಟೆನಾಯ್ ಮಿಗದಿರ್ಕೆಯ ಅರಿವಂತೆ ಅರಿತೆ ನಾನ್. ಅದೋ ಅಲ್ಲಿ ಆ ಎಳ್ತರದೊಳ್ ಆರೋ ಹೊಳೆದವೋಲಾಯ್ತು ಎನಗೆ ಭ್ರಾಂತಿಗೆ, ಭ್ರಾಂತಿ ಇನ್ನೆಲ್ಲಿಯದು ಶಿವ ಶಿವ. ಆಗೋ ಅಲ್ಲಿ ಅಗೋ ದೇವರಾಮಚಂದ್ರಂ ಅಲ್ಲಿ ಕಾಣಿರೆ ದೇವಿ ಸೀತಾಮಾತೆ, ಅದೋ ಅಲ್ಲೇ ದೇವ ಸೌಮಿತ್ರೇ. ಗುಹ ರಾಮ ಸೀತೆ ಮತ್ತು ಲಕ್ಷ್ಮಣರನ್ನು ಕಂಡ ಕೂಡಲೇ ಆ ಮಾತನ್ನು ಹೇಳಿದ ಕೂಡಲೇ ತಕ್ಷಣದ ಭರತನ ಪ್ರತಿಕ್ರಿಯೆ ಏನು? ಕಂಡ, ನೋಡಿದ, ನುಗ್ಗಿದ, ಓಡಿದ, ಹೀಗೆ ಅನೇಕ ಕ್ರಿಯಾಪದಗಳನ್ನು ಒಮ್ಮೆಗೆ ಹೇಳ್ತಾ ಭರತನ ಆವೇಶವನ್ನು, ತ್ವರಿತಗತಿಯನ್ನು, ರಾಮಪ್ರೇಮವನ್ನು ಒಂದೇ ಪಂಕ್ತಿಯಲ್ಲಿ ಹಿಡಿಡುತ್ತಾರೆ ಕವಿ ಕುವೆಂಪು. ಕಂಡನ್, ನೋಡಿದನ್, ನುಗ್ಗಿ ಮುಂದೋಡಿದನ್ ಭರತನ್ ಉನ್ಮಾದವೇರ್ದನೊಲ್. ಕಂಡನ್, ನೋಡಿದನ್, ನುಗ್ಗಿ ಮುಂದೋಡಿದನ್ ಭರತನ್ ಉನ್ಮಾದವೇರ್ದನೊಲ್, ಬೆಟ್ಟ ತಲೆ ಕೆಳಗಾಗಲ್ ಉರುಳ್ವಂತೆ ಓಲ್ ಅದರ ತುಂಗ ಶೃಂಗಕ್ಕೆ ಓಡಿದಂ. ಅಣ್ಣಯ್ಯಾಗ ಓ ಅಣ್ಣಯ್ಯ ಎಂದು ಒಂದೇ ಸೊಲ್ವರಲ್ದು ಅಡಿಯ ನೈದುವ ಮುನ್ನ ಮೆಸಡಿಲ್ದು ಧಪ್ಪನೆ ಕೆಡೆದಲಿಳಿಗೆ ತನ್ನ ಭಾರಕ್ಕೆ ತಾನೆ ಬೇರು ಬಳಲಿದ ತರುಣ ತರು ಬೀಳ್ವಂತೆ ಧಪ್ಪನೆ ಇಳೆಗೆ ಕೆಡೆದನು. ಹಾ ಪ್ರಿಯ ವಿಯೋಗದ ನೋವಿಗೆ ಎಣೆಯುಂಟೆ ಕಬ್ಬುನಂ ಕರಗಿದ ಪುದು ಅಲರವುಲ್ ಬಾಡುವುದು ವಜ್ರಮು. ಭರತ ದೂರದಲ್ಲೇ ರಾಮಲಕ್ಷ್ಮಣ ಸೀತೆಯರನ್ನ ಕಂಡವನೇ. ಭೂಮಿಗೆ ಬಿದ್ದರೆ ಅದು ಹೇಗೆ ಕಾಣಿಸ್ತು? ಹಿರಿಯರಿಗೆ ಕಿರಿಯರಿಗೆ ದೂರದಿಂದಲೇ ಮಣಿದನೆಂಬಂತೆ ಮೂವರಿಗೆ ಭರತಂ ಯುಗಾಂತ ಭಾಸ್ಕರ ಸಮಂ ದೀನಂ ವಿವರ್ಣವದನಂ ಕೃಶಂ ದಿಂಡುರುಳೆ. ಇಲ್ಲಿ ಒಂದು ವಿಶೇಷವಾದಂಥ ಮಾತಂದರೆ ಯುಗಾಂತ ಭಾಸ್ಕರ ಸಮಂ, ಸಂಜೆಯ ಸೂರ್ಯನಂತೆ, ಸಂಜೆಯ ಸೂರ್ಯ ಕೆಂಪಗೆ ಹೊಳೆಯುವ ಹಾಗೆ ಕಾಷಾಯ ವಸ್ತ್ರವನ್ನು ಧರಿಸಿರುವಂಥ ಈ ತರುಣ ತಪಸ್ವಿ ಭರತ ಕೂಡ
ಅದರ ವರ್ಣ ಸಂಯೋಜನೆಯನ್ನು ಗಮನಿಸಬೇಕು. ದೂರದಲ್ಲೇ ರಾಮನನ್ನು ಕಂಡವನೇ ನೆಲದ ಮೇಲೆ ಬಿದ್ದಿದ್ದಾನೆ. ಹಾಗೆ ಬಿದ್ದಂತಹ ರಾಮನನ್ನು ನೋಡಿ ರಾಮಚಂದ್ರ ಕೂಡ ಓಡಿ ಬಂದು ಅವನನ್ನು ಮೇಲಕ್ಕೆ ಎತ್ತಿಕೊಳ್ತಾನೆ. ಹಿರಿಯನಿಗೆ ಕಿರಿಯರಿ ದೂರದಿಂದಲೇ ಮಣಿದನೋ ಎಂಬಂತೆ ಮೂವರಿಗೆ ಭರತಂ ಯುಗಾಂತ ಭಾಸ್ಕರತಮಂ ದೀನಂ ವಿವರ್ಣವದನಂ ಕೃಶಂ ದಿಂಡುರುಳೇ ಪ್ರಸ್ವನ್ನ ಚೀರವಲ್ಕಲ ಜಟಾಜಟಿಲನಂ ಕಷ್ಟದಿಂ ಗುರುತಿಸಿ ಮಹಾಕಾಶ ಸಂಕಾಶನಾ ನೀಲೋತ್ಪಲ ನಿಭಾಂಗನೋ ರಾಮಚಂದ್ರಂ ಕೂಡ ಬಿಡದೋಡಿ ಬಂದೋ ಪಿಡಿದೆತ್ತಿದಂ ಸುಯ್ಯರ್ದೆಗೆ ತಮ್ಮ ನಂಬಿಗಿದ ಪುತ ಒತ್ತಿದಂ. ಶ್ರೀರಾಮ ಭರತರ ಗಾಢಾಲಿಂಗನವನ್ನ ಒತ್ತಕ್ಷರಗಳ ಸಮರ್ಥದಲ್ಲಿ ಕವಿ ಸೂಚಿಸ್ತಾ ಇದ್ದಾರೆ. ಬಿಗಿದು ಅಪ್ಪೂತ ಒತ್ತಿರದನ್, ಅಪ್ಪು ಮತ್ತು ಒತ್ತು ಎನ್ನುವ ಒತ್ತಕ್ಷರದ ಪ್ರಯೋಗವನ್ನು ಗಮನಿಸಬೇಕು. ಆಲಿಂಗನದ ಆ ಆವೇಶವನ್ನು ಮತ್ತು ಉತ್ಕಟತೆಯನ್ನು ಆ ಮಾತುಗಳು ಸಾರುವಂತಿವೆ. ಆಗ ರಾಮನಾದರೂ ತಮ್ಮನನ್ನು ಎಷ್ಟು ಪ್ರೀತಿಯಿಂದ ಆಲಿಂಗಿಸ್ತಾನೆ. ಇಬ್ಬರ ಕಣ್ಣಲ್ಲೂ ಧಾರಾಕಾರವಾಗಿ ನೀರು ಹರಿತಾ ಇದೆ. ಇಲ್ಲೊಂದು ಅದ್ಭುತವಾದ ಭೂಮಾನುಭೂತಿಯನ್ನು ಕವಿ ತಮ್ಮ ಹೋಲಿಕೆಯ ಮೂಲಕ ಕೊಡ್ತಾ ಇದ್ದಾರೆ. ಗಂಗಾ ಮತ್ತು ಯಮುನಾ ನದಿ ಸಂಗಮಿಸಿದ ಹಾಗೆ ರಾಮನ ಕಣ್ಣೀರು ಮತ್ತು ಭರತನ ಕಣ್ಣೀರು ಒಂದಾಗಿ ಬೆರೆತವು. ಸಂಗಮಿಸೆ ತನ್ನ ಕಣ್ಗಂಗೆ ತಮ್ಮನ ಕಣ್ಣ ಜಗುನೆಯಂ, ಎಂಥ ಅದ್ಭುತವಾದ ಕಲ್ಪನೆ. ಅಣ್ಣ ತಮ್ಮಂದಿರ ಈ ಸೌಹಾರ್ದಯುತವಾದಂಥ ಆಲಿಂಗನವನ್ನು, ಸಂಗಮವನ್ನು ಪ್ರಾಕೃತಿಕವಾದ ಅದ್ಭುತವಾದಂಥ ಒಂದು ಪ್ರತೀಕದ ಮೂಲಕ ಕವಿ ವರ್ಣನೆ ಮಾಡ್ತಾ ಇದ್ದಾರೆ. ಮಂಡಯಂ ಮುಂಡಾಡಿ ಮಂಡಯಂ ಮುಂಡಾಡಿ ಪಣೆಗೆ ಮುತ್ತೊತ್ತಿದಂ ಗದ್ಗದಿಸಿ ಗುಬ್ಬಳಿಸಿದಂ ಎನಲ್ಕೆ ನುಡಿಸಿದಂ ಸಂಗಮಿಸೆ ತನ್ನ ಕಣ್ಗಂಗೆ ತಮ್ಮನ ಕಣ್ಣ ಜಗುನಿಯಂ ಏನಿದೇನವರಜನೇ ತಂದೆಗೆ ಅಸುಖವೇ ನೆಲಕ್ಕೆ ಕಂಟಕವೇಗೆ ನೆಮ್ಮದಿಯ ಕೇಳೆ ತಾಯಂದಿರಿಗೆ ಬಾಧೆಯೇನಾದುದು ಏನ್ ಎಮ್ಮ ಕೋಸಲ ಜನಕ್ಕೆ ಚೀರವಸನವಿದೇಕೆ ಜಟೆಯೇಗೆ ಮುಖವೇಕೆ ಕಳೆಗುಂದಿಹುದು ಮಲಿನಮಯ ಕೃಶತೆಯೇಕೆ ಈ ಮೈಗೆ ಅಯ್ಯೋ ಈ ದುರ್ದರ್ಶ ಸಂಕಟಾಕೃತಿಯೇಕೆ ನಿನಗೆ ಏಕೆ ಹೇಳಯ್ಯ ಓ ಸೋದರನೆ
ನನ್ ಉಸಿರ ಸೋದರನೇ. ಭರತನ ಮುಖಮುದ್ರೆ, ಚಿಂತೆ, ಆತನ ವೇಷಭೂಷಣ ಇದೆಲ್ಲ ನೋಡಿದಾಗ ರಾಮನಿಗೆ ಏನೋ ಆಶಂಕೆ. ಏಕೆ, ಏನಾಯಿತು, ದಶರಥನಿಗೇನಾದರೂ ಕೇಡಾಯಿತೆ, ಆ ಒಂದು ಸಂಶಯ ಅವನ ಮನಸ್ಸಲ್ಲಿ ಮೂಡ್ತಾ ಇದೆ. ಆ ತನ್ನ ಮನಸ್ಸಿನ ಉದ್ವಿಗ್ನತೆಯನ್ನು ಒಂದು ಮಾತನ್ನು ಮತ್ತೆ ಮತ್ತೆ ಹೇಳುವ ಮೂಲಕ ರಾಮ ಹೇಳ್ತಾ ಇದ್ದಾನೆ. ಏಕೆ, 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 ಚಿರವಸನವಿದೇಕೆ, ಚಿರವಸನವಿದೇಕೆ, ಜಟೆಯೇಕೆ, ಮುಖವೇಕೆ ಕಳೆಗುಂದಿಹುದು. ಈ ಏಕೆ 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 ಪ್ರಶ್ನೆಗಳು ಎಷ್ಟೊಂದು. ಇದು ರಾಮನ ಮನಸ್ಸಿನ ಉದ್ವಿಗ್ನತೆಯನ್ನು ತೋರಿಸುವಂತಹ ಮಾತುಗಳ ಪ್ರಯೋಗ. ಕುದಿದಪ್ಪಿದನ್ ಅಣ್ಣನನ್ ಆ ತೋಳುತಲ್ಕೆ ತಾಯ ಮಡಿಲಾದುದಿನೆ ಭರತಂ. ಕುದಿದಪ್ಪಿದಣ್ಣನ ತೋಳ್ತಕ್ಕೆ ತಾಯ ಮಡಿಲಾದುದು ಎನೆ ಭರತಂ. ಬಳಲ್ದ ಶಿಶು ನೋವಂ ಮರೆತು ನೆಮ್ಮದಿಯ ನರಿತು ಮುಗ್ಧ ನಿದ್ರಾ ಮುದ್ರೆಯಪ್ಪಂತೆ ಜನಕ ಜಾರಮಣ ಧೀರೋದಾತ ವಕ್ಷವಾರ್ಧಿಯ ನೀಲನಾವೆಯೊಳ್ತೇಲಿದನು ಶಾಂತಿಯ ತುರೀಯಕೆ ಮೈ ಮರೆತ ತಮ್ಮನಂ ಕರುಣೆಯ ಕರೆಯುಕ್ಕಿ ಮೇಲೆತ್ತು ತಾರಾಮನು ಎಲೆವನೆಗೆ ನಡೆದನೈ ಸೀತೆ ಸೌಮಿತ್ರಿ ಶತ್ರುಘ್ನ ಗುಹರೊಡನೆ ನೆರವಾಗೆ ಗುಹರೊಡನೊಡನೆ ನೆರವಾಗೆ ನಡೆದನೈ ರಾಮನು ಎಲೆವನೆಗೆ ಶ್ರೀರಾಮನ ಶಂಕಿತ ಪ್ರಶ್ನೆಗೆ ಭರತ ಉತ್ತರಿಸಲಾರ. ಅವನ ಮೌನವೇ ಅದಕ್ಕೆ ಉತ್ತರ. ಬೇರೆ ಯಾರೂ ಮಾತಾಡ್ತಾ ಇಲ್ಲ. ರಾಮನ ತೋಳ್ತಕ್ಕಿಯಲ್ಲಿ ಭರತ ಒಂದು ವಿಲಕ್ಷಣವಾದ ಶಾಂತಿಯನ್ನು ಪಡೆಯುತ್ತಾ ಇದ್ದಾನೆ. ರಾಮ ಆತನ ಕೈ ಹಿಡಿದು ನಿಧಾನವಾಗಿ ನಡೆಸಿಕೊಂಡು ಎಲೆಮನೆಗೆ ಹೋಗ್ತಾನೆ. ಅಲ್ಲಿ ಶಿಶುರೋಪಚಾರಗಳನ್ನೆಲ್ಲ ನಡೆಸಿದ ಮೇಲೆ ಭರತ ಕಣ್ಣದೇರ ನೋಡ್ತಾನೆ. ಭರತನ ಬದಲು ಅವನ ಮುಖದ ಛಾಯಾಮೃತ್ಯು ಏನು ಕಾಣಿಸ್ತಿತ್ತೋ ಅದರ ಮಾತಿನ ಅಭಿವ್ಯಕ್ತಿ ಆಗ ಆಗುವುದು ಗುಹನ ಮೂಲಕ. ಭರತ ಹೇಳಲಿಲ್ಲ, ಶತ್ರುಘ್ನ ಹೇಳಲಿಲ್ಲ, ಸುಮಂತ್ರನೂ ಹೇಳಲಿಲ್ಲ. ದಶರಥನ ಸಾವಿನ ವಾರ್ತೆಯನ್ನು ಪ್ರಾಕೃತನಾದಂಥ ಗುಹ ಹೇಳ್ತಾನೆ. ಅವನಿಗೆ ಸಹಜವಾದಂಥ ಒಂದು ಪ್ರಜ್ಞೆ ಇದೆ. ಆ ಪ್ರಜ್ಞೆಯ ಮೂಲಕ ಆ ಅತ್ಯಂತ ದಾರುಣವಾದ ವಾರ್ತೆಯನ್ನು ಬಹಳ ಕಡಿಮೆ ಮಾತಿನಲ್ಲಿ ಗುಹ ಹೇಗೆ ಹೇಳ್ತಾನೆ ಅನ್ನೋದೇನೆ ಅದ್ಭುತವಾದಂಥ ಒಂದು ಸಂಯಮಪೂರ್ಣ ಅಭಿವ್ಯಕ್ತಿ. ಶಿಶುರೋಪಚಾರಕ್ಕೆ ಕಣ್ತೆರೆದನು ಆ ಭರತನ. ಶಿಶಿರೋಪಚಾರಕ್ಕೆ ಕಣ್ತೆರೆದನು ಆ ಭರತನ್ ಅಣ್ಣನಾಲಿಂಗನದ ನೀಲದೋಲದೊಳ್ ಒಂದು ನುಡಿ ಮೊಳೆಯದು ಎಳಹಸುಳೆ ಬೆಸಗೊಳೆ ನುಡಿಯಲಾರದೆ ಅಳುವ ಅಣುಗದಮ್ಮನ ಮೌನ ಮುಖ ದೈನ್ಯದೊಳ್ ಸುಳಿಯೇ ಛಾಯಾ ಮೃತ್ಯು ಛಾಯೆ ಕಂಪಿಸಿ
ಕಂಡು ದಾಶರಥಿ ನೋಡಲ್ಗೆ ಶತ್ರುಘ್ನಂ ಆತನು ಮೋರೆಯನು ಇಳಿಕೆಗೈಯ ಮಂತ್ರಿಯ ಕಡೆಗೆ ತಿರುಗ ಆತನು ಗದ್ಗದಿಸೆ ಆಗ ರಾಮನ ಇಂಗಿತವನ್ನು ಅರಿತು ಗುಹನು ತುಟಿ ತೆರೆದು ಮಾತಾಡಿದ ಆ ವಾರ್ತಾ ಕಠೋರಮಂ ರಾಮನಿಗೆ ಅರ್ಪುತ್ತಾನೆ ಅದು ಹೇಗೆ ಕೇಳಿ ರಾಮನಿಂಗಿತವರಿತು ತುಟಿದೆರೆದನ್ ಆಗುಹಂ ಆಗುಹಂ ವಾರ್ತಾ ಕಠೋರಮಂ ಪಿತೃದೇವ ಮರಣಮ ಭರತ ಸಂತಾಪಮಂ ಪ್ರಥಮಂ ಪ್ರತಿಜ್ಞೇಯಂ ವನಚರ ಸಹಜ ವಚನ ಕಾರ್ಪಣ್ಯದಿಂದ ಅಂತೆ ಭಾವಮಯ ರಚನೆಯ ಔದಾರ್ಯದಿ ಧೀರನೆದೆ ಧಿಗಿಲ್ ಎಂದು ಅವನಿಜೆಗೆ ಕಣ್ಗತ್ತಲಾದತ್ತು ಚಳಿಗೆ ಮೈ ನಡುಗಿದತ್ತು ಅಂತೆ ಬೆಮರ್ದುದು ಸೆಕೆಗೆ ಕದಡಿತು ಮನಂ ಬೆದರಿತು ಆತ್ಮಂ ರಘುದ್ವಗಂ ಸುಯೀದ ವರಗೆದಂ ಗುಹನ ತೋಳ್ಗಳಿಗೆ ತಂದೆಯ ಮರಣದ ಕಠೋರ ವಾಕ್ಯವನ್ನು ಗುಹನ ಬಾಯಿಂದ ಕೇಳಿದ ರಾಮ ಧೀರ ಪುರುಷನಾಗಿದ್ದರೂ ಕೂಡ ಆ ಕ್ಷಣ ಸುಯಿದು ಒರಗಿದನ್ ಗುಹನ ತೋಳ್ಗಳಿಗೆ ಗುಹನ ತೋಳುಗಳ ಮೇಲೆ ಒರಗಿಕೊಂಡು ಮೂರ್ಛಿತನಾಗ್ತಾನಂತೆ ಸೂಕ್ಷ್ಮ ರಾಮ ಒರಗಿದ್ದು ಗುಹನ ತೋಳುಗಳ ಮೇಲೆ ಕಾರಣ ದಶರಥ ಮತ್ತು ಗುಹ ಅತ್ಯಾಪ್ತ ಗೆಳೆಯರು ತನ್ನ ತಂದೆಗೆ ಪ್ರತಿಯಾಗಿ ಗುಹನನ್ನು ಅಲ್ಲಿ ರಾಮ ನಿಲ್ಲಿಸಿಕೊಂಡು ಆತನ ತೋಳುಗಳ ಮೇಲೆ ಒರಗಿ ಮೂರ್ಛೆಗೊಳ್ಳುತ್ತಾನೆ ಆಗ ಒಂದು ಮಹೋನ್ನತವಾದ ಉಪಮಾನವನ್ನು ಕವಿ ಕುವೆಂಪು ಸೃಷ್ಟಿಸ್ತಾರೆ ರಾಮನ ಕಣ್ಣಿಂದ ಮುಚ್ಚಿದ ಕಣ್ಣಿಂದ ಕಂಬನಿಗಳು ಉದುರ್ತಾ ಇದ್ದರೆ ಅದು ಹೇಗಿತ್ತು ಮುತ್ತಿನ ಚಿಪ್ಪಿನಿಂದ ಮುತ್ತಿನ ಹನಿಗಳು ಉದುರಿ ಬರುವಂತೆ ರಾಮನ ಕಣ್ಣ ಚಿಪ್ಪಿನಿಂದ ಮುತ್ತಿನಂಥ ಕಂಬನಿ ಹನಿಗಳು ಹೊರಚೆಲ್ತಾ ಇದ್ವಂತೆ ಎಂಥ ಸುಂದರವಾದ ಕವಿ ಕಲ್ಪನೆ ದುಃಖದ ದಾರುಣತೆಯನ್ನು ಒಂದು ಕ್ಷಣ ಆ ಅದ್ಭುತವಾದ ಸೌಂದರ್ಯದಿಂದ ಮುಗ್ಧಗೊಳಿಸುವಂತಹ ವಾಕ್ಯ ಸರಣಿ ಕುವೆಂಪುವರದು ಬಂಡೆಯಿಂ ಬನದ ತೊರೆ ಸೋರ್ದುದೆನೆ ಕಣ್ಮುಚ್ಚಿದೆವೆಗಳಿಂ ಸ್ರವಿಸಿದತ್ತು ಅಶ್ರು ಬಂಡೆಯಿಂ ಬನದ ತೊರೆ ಸೋರ್ದುದುಗೆನೆ ಕಣ್ಮುಚ್ಚಿರೆವೆಗಳಿಂ ಸವಿಸಿದತ್ತು ಅಶ್ರು ಶೋಕದ ಸಿಂಧು ಶುಕ್ತಿಯಿಂ ನಿಶ್ಶಬ್ದತಾಬಿಂದು ಮುಕ್ತ ಫಲಗಳು ಉಕ್ಕಿ ಸುರಿವಂತೆ
ಮೈ ತಿಳಿದೊಡಂ ರಾಮನ್ ಅನುಜಂಗೆ ತಂದೆ ಹೋದನೆ ತಮ್ಮ ಸೌಮಿತ್ರಿ ಎನುತೆನುತೆ ಮೈಥಿಲಿಯ ಮೊಗ ನೋಡಿ ಸುಯಿದು ಕುಸಿದನು ಮತ್ತೆ ವಿಸ್ಮೃತಿಗೆ ತಂಬ ಲಕ್ಷ್ಮಣ ತಂದೆ ಸತ್ತನೇ ಅನ್ಲಿಲ್ಲ ರಾಮ ತಂದೆ ತೀರಿದನೇ ಅನ್ಲಿಲ್ಲ ತಂದೆ ಮೃತನಾದನೇ ಅನ್ಲಿಲ್ಲ ಹೇಳ್ತಾನೆ ತಂದೆ ಹೋದನೆ ಅಂತ ಕನ್ನಡದ ಆರು ನುಡಿಯ ಬಳಕೆಯನ್ನು ಕುವೆಂಪು ತಮ್ಮ ಕಾವ್ಯದಲ್ಲಿ ಹೇಗೆ ಬಳಸ್ತಾರೆ ಅನ್ನೋದನ್ನು ಗಮನಿಸಿ ತಂದೆ ಹೋದನೆ ತಮ್ಮ ಸೌಮಿತ್ರಿ ಶೋಕಾಗ್ನಿಯ ಉರಿಯ ಹೊಯ್ಲಿಗೆ ಸಿಲ್ಕಿಗೆ ಸಿಡಿಮಿಡಿಗಳು ತಲಿದ್ದನಂ ಭರತಂ ಅಪ್ಪಿದಂ ನುಡಿದಂ ಎಂತಾನಂ ಸಮಾಧಾನಮಂ ಪೇಳ್ದ ಮಾತಿನ ಅರ್ಥ ಕಲ್ತು ತಮ್ಮನೊಲ್ಮೆಯ ದನಿಯ ಸಂಪ್ರೀತಿಗೆ ಎರ್ದೆಯ ಕುದಿಹಂ ತವಿದುದು ಅಣ್ಣಂಗೆ ಏ ಅಯ್ಯಗೆ ಎಳ್ನೀರ್ ಈಯಲ್ ಅಣ್ಣ ದೇವನೆಯೇಳು ತಮ್ಮನೆಂದ ಒಳ್ನುಡಿಗೆ ಮಂತ್ರಶಾಂತನ ತೆರದಿ ಮೇಲೆ ಎಳ್ದನ್ ಅಮೃತತ್ವದ ಅರಿವಾದನೋಲ್ ಅತ್ಯಂತ ದಾರುಣವಾದ ದುಃಖದ ಸಂದರ್ಭದಲ್ಲಿ ಮಾತುಗಳಿಗೆ ಅರ್ಥ ಹೊಂದುವುದೇ ಇಲ್ಲ ಅರ್ಥ ಬೇಕಾಗಿಯೂ ಕೂಡ ಇಲ್ಲ ರಾಮನಿಗೆ ಸಮಾಧಾನವಾದದ್ದು ಭರತನ ಮಾತಿನ ಅರ್ಥದಿಂದಲ್ಲ ಭರತನ ಧ್ವನಿಯಿಂದ ಅಂತ ಕವಿ ಹೇಳ್ತಾರೆ ಆತ್ಮೀಯರು ಆಪ್ತರು ಸಮಾಧಾನ ಪಡಿಸುವುದು ಬೇಕಾಗಿರುತ್ತೆ ಆದರೆ ಆ ಮಾತುಗಳಿಗೆ ಯಾವ ರೀತಿಯ ಅರ್ಥವಂತಿಕೆ ಕೂಡ ಇರೋದಿಲ್ಲ ದುಃಖದ ತೀವ್ರ ಸಂದರ್ಭದಲ್ಲಿ ತಂದೆಗೆ ಎಳ್ಳು ನೀರು ಬಿಡೋದಕ್ಕೋಸ್ಕರ ನದಿಗೆ ಹೋಗೋಣ ನಡೆಯಂತ ಭರತ ಹೇಳಿದಾಗ ಚೇತರಿಸಿಕೊಂಡ ರಾಮ ತಾನು ಮಾಡಬೇಕಾದಂಥ ಶ್ರಾದ್ದಕ್ರಿಯೆಗೋಸ್ಕರ ನದಿ ತಟಕ್ಕೆ ಪಯಣಿಸ್ತಾನೆ ಮಂತ್ರಿ ಕೈಯಂತೂ ಕರೆದೊಯ್ದನ್ ಇಳಿಸಿದನು ರಘುಜರಂ ಮಂದಾಕಿನಿಯ ಪುಣ್ಯತೀರ್ಥಕ್ಕೆ ನದೀದೇವಿ ಮೊರೆಯಿಂದಲ್ಲೈಸಿ ತೆರೆಯಿಂದ ಸಂತೈಸಿ ಪರಿದಳು ಚಿರಶ್ಯಾಮಲಾರಣ್ಯಗಳ ಮಧ್ಯೆ ತುಂಬಿ ಕರ್ದಮರಹಿತ ತಟ ನಿಕಟವಾರಿಯಂ ಮಿಂದರ್ ಉದಕಂಗೊಟ್ಟರ್ ಅಯ್ಯಂಗೆ ಮುಂಜಾನೆಯಷ್ಟೇ ತುಂಬ ಸಂತೋಷದಿಂದ ಅದೇ ನದಿಯಲ್ಲಿ ಸ್ನಾನ ಮಾಡಿದ್ದ ರಾಮ ತನ್ನ ಪತ್ನಿ ಸೀತೆಯೊಂದಿಗೆ ಮಧ್ಯಾಹ್ನ ಆಗೋದರಲ್ಲಿ ಎಷ್ಟು ವ್ಯತ್ಯಾಸ ಬದುಕಿನಲ್ಲಿ ಈಗ ಅದೇ ನದಿಗೆ
ತಂದೆಗೆ ನೀರು ಕೊಡೋದಕ್ಕೋಸ್ಕರ ರಾಮ ಬಂದಿದ್ದಾನೆ. ತುಂಬಿ ಹರಿಯುವ ಆ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ. ಕೆಲವೇ ಕ್ಷಣಗಳಲ್ಲಿ ಆದಂತೆ ಈ ಅಂತರ ಬದುಕಿನ ವಿರೋಧಾಭಾಸವನ್ನು ಕಣ್ಣಿಗೆ ಕಟ್ಟು ಹಾಗೆ ಚಿತ್ರಿಸ್ತಾ ಇದೆ. ಕರ್ದಮರಹಿತ ತಟ ನಿಕಟ ವಾರ್ಯಂ ನಿಂದರ್ ಉದಕಂಗೊಟ್ಟರ್ ಅಯ್ಯಂಗೆ. ಕೆಸರಿಲ್ಲದ ಆ ನದಿ ತಟದಲ್ಲಿ ಶ್ರೀರಾಮ ಸ್ನಾನ ಮಾಡಿ ತನ್ನ ತಂದೆಗೆ ತಿಲತರ್ಪಣವನ್ನು ಕೊಡ್ತಾ ಇದ್ದಾನೆ. ಎಳ್ನೀರ್ ಅನ್ನುವಂಥ ಅಚ್ಚ ದೇಸಿ ಕನ್ನಡ ಮಾತನ್ನು ಕವಿ ಕುವೆಂಪು ಅಲ್ಲಿ ಬಳಸಿದ್ದಾರೆ. ಮುಂದೆ ನೋಡಿ. ಪಿತೃದೇವ ಕೊಳ್ಳಿದಂ ಕುಸುಮ ಸುಂದರ ಸದಾರಮಣೀಯ ಶೀತಲ ಸುಗಂಧಮಯ ಮಂದಾಕಿನಿಯ ದಿವ್ಯ ತೀರ್ಥಮಂ. ಸುಂದರ ಸದಾ ರಮಣೀಯ ಶೀತಲ ಸುಗಂಧಮಯ ಮಂದಾಕಿನಿಯ ದಿವ್ಯ ತೀರ್ಥಮ ವಿಮಲ ತೋಯಂಗಿದು ನೃಪ ಶಾರ್ದೂಲ ಪಿತೃಲೋಕದೊಳಗೆ ನಿನಗೆ ಅಕ್ಷಯಂ ಶ್ರದ್ಧೆ ತಾಂ ಸಪ್ರಾಣವಾಗುವಾಲ್ ಅಮೃತ ತರ್ಪಣವಿತ್ತು ತೀರಕ್ಕೆ ಏದಂ ಸಹೋದರ ಸಹಿತ ತೇಜಸ್ವಿ ತೀರಕೇದಂ ಮೇಣ್ಬದರಿಯ ಫಲಂ ಬೆರಸಿ ದಿಂಗುಳದ ಹಿಂಡಿಯಂ ದರ್ಭಾಸ್ತರದೊಳಿಟ್ಟು ಪಿಂಡವಿತ್ತಂ ತಂದೆ ತಾನುಂಬುದೇ ನಿಹುದೋ ತನ್ನಿಷ್ಟ ದೇವತೆಗೆ ತಾನದ ನಿವೇದನಂ ನಮ್ಮುಣಿಸನೆಯೇ ನಿನಗೆ ಕೊಡುವೆವು ಅಡವಿಯ ಬಡತನದ ಬಿದ್ದಂ ಒಪ್ಪಿಸಿಕೋಗ ಪೂಜ್ಯ ಹೇ ಕೋಸಲಾದೀಶ ಒಪ್ಪಿಸಿಕೋ ತೀರಿ ಹೋದ ತಂದೆ ದಶರಥ ಸಾಮಾನ್ಯನಲ್ಲ, ನೃಪ ಶಾರ್ದೂಲ ಸಾರ್ವಭೌಮ ಚಕ್ರವರ್ತಿ ಅಯೋಧ್ಯೆಯ ರಾಜನಾದ ದಶರಥನಿಗೆ ರಾಜಕುಮಾರನಾದ ಶ್ರೀರಾಮ ಕೊಡ್ತಿರುವಂಥ ಶ್ರಾದ್ದದೊಡಿಗೆ ಎಂಥದ್ದು! ಇಂಗಳದ ಹಿಂಡಿ, ನಾವು ಏನನ್ನು ತಿಂತೀವಿಯೋ ಅದನ್ನೇ ನೀವು ಕೊಡ್ತೇವೆ ಅಂತಾನೆ ರಾಮ. ಇದು ಬದುಕಿನ ವಿರೋಧಾಭಾಸ. ಎಷ್ಟು ಆಶ್ಚರ್ಯಕರವಾದಂಥ ದುರಂತ ಶ್ರೀರಾಮನ ಜೀವನದಲ್ಲಿ! ತಾನು ತಿಂದದ್ದನ್ನೇ ಪ್ರೀತಿಯಿಂದ ದಶರಥನಿಗೂ ಕೊಟ್ಟ, ಇದನ್ನು ನೀನು ಒಪ್ಪಿಕೋ ತಂದೆ ಅಂಥೇಳಿ ಮತ್ತೆ ಅದನ್ನು ಮತ್ತೆ ಮತ್ತೆ ಹೇಳ್ತಾನೆ. ನೀನು ಸಾಮಾನ್ಯನಲ್ಲ, ನೃಪ ಶಾರ್ದೂಲ ಚಕ್ರವರ್ತಿ ರಾಜ, ಆದರೆ ಮಗನು ಕೊಡ್ತಿರುವಂಥ ಈ ಪ್ರೀತಿಯನ್ನು ನೀನು ಒಪ್ಪಿಕೋ ಅಂಥೇಳಿ ಇಂಗಳದ ಹಿಂಡಿಯನ್ನು ತಂದೆಗೆ ಅರ್ಪಿಸ್ತಾನೆ. ಇಷ್ಟೆಲ್ಲ ಆದಮೇಲೆ ಆಗ ಬರ್ತಾ ಇದ್ದಾರೆ ಪುರಜನರು, ಗುರು ಜನರು, ಮಾತೆಯರು ಎಲ್ಲರೂ ಕೂಡ ಆಶ್ರಮಕ್ಕೆ, ರಾಮಾಶ್ರಮಕ್ಕೆ. ತದನಂತರ ತದನಂತರಂ ಏರಿದ ದುಃಖಿಗಳ್ ಪರ್ಣಕುಟಿಯಿದ್ದೆಡೆಗೆ
ವಸಿಷ್ಠಂ ವೆರಸಿ ಪುರಜನರ್ ಪರಿಜನರ್ ಗುರುಜನರ್ ಕೌಸಲ ಸುಮಿತ್ರಯರ್ ಮೇಣ್ಕೈಕೆ ಮೊದಲಪ್ಪ ಮಾತೆಯರ್ ಮಹಿಳೆಯರ್ ಕಾಲ್ ನಡೆದೆ ಬಂದರಲ್ಲಿಗೆ ಕಂಡು ರಾಮ ನಿರವಂ ಸುಯಿದು ಗೋಳಿಟ್ಟರ್ ಇನ್ನೊಂದು ಪರಿದುದು ಏನೆ ಮಂದಾಕಿನಿ ಮಿಂದನು ರಘುಧ್ವಹಂ ಮತ್ತೊಮ್ಮೆ ಇಡೀ ಭಾಗದಲ್ಲಿ ಚಿತ್ರಕೂಟ ಭಾಗದಲ್ಲಿ ನಂತರ ಪಾದುಕಾ ಕಿರೀಟಿ ಭಾಗದಲ್ಲಿ ಕೂಡ ಈ ಮೀಯುವ ನೆನೆಯುವ ಒದ್ದೆಯಾಗುವ ನೀರಿನ ಪ್ರತೀಕ ಮತ್ತೆ ಮತ್ತೆ ಬರ್ತಿರೋದನ್ನು ನೋಡ್ತೇವೆ ನಾವು. ನದಿಗಳು ಸೇರುವುದು, ಸಮುದ್ರದ ವರ್ಣನೆ, ನದಿಯಲ್ಲಿ ಸ್ನಾನ ಮಾಡುವುದು, ಕಣ್ಣೀರು ಸುರಿಯುವುದು, ಇದು ಮನಸ್ಸಿನ ಆರ್ದ್ರತೆಯನ್ನು ಸೂಚಿಸುವಂತಹ ಪ್ರತಿಮೆಗಳ ಹೋಲಿಕೆಗಳ ನಿತ್ಯ ನಿರಂತರವಾದ ಅಭಿವ್ಯಕ್ತಿ ಅಂತ ನಾನು ಭಾವಿಸ್ತೇನೆ. ಹೆಣ್ಣುಮಕ್ಕಳ ರೋದನ ಮತ್ತು ಕಣ್ಣೀರಿನಲ್ಲಿ ಮತ್ತೊಮ್ಮೆ ಸ್ನಾನ ಮಾಡಿದ ಶ್ರೀರಾಮಚಂದ್ರ ಮಿಂದನು ರಘುದ್ವಹಂ ಮತ್ತೊಮ್ಮೆ.